ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ ನಾವು ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ಲೈವ್ ಆಗಿ ನಮ್ಮ ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಗೆ ಅಂತ ಹೇಳಿ ಪ್ರಶ್ನೆಗಳಿಗೆ ಉತ್ತರ ಅಂತ ತಿಂಗಳಲ್ಲಿ ಒಂದು ಎರಡು ಸತಿ ಮಾಡ್ತಾ ಇರ್ತೇವೆ ಮೊನ್ನೆ ಮಾಡಿದ್ವಿ ಅರ್ಧ ಗಂಟೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಮೇಲೆ ಬೇಕಾದಷ್ಟು ಪ್ರಶ್ನೆಗಳು ಹಾಗೆ ಉಳಿದುಕೊಂಡಿದ್ದವು ಅವುಗಳಲ್ಲಿ ಒಂದನ್ನು ಆರಿಸಿಕೊಂಡು ತುಂಬ ಇಂಟ್ರೆಸ್ಟಿಂಗು ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತೇಳಿ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೇವೆ ಈ ಪ್ರಶ್ನೆ ನಿಮ್ಮಲ್ಲೂ ಇರಬಹುದು ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಪ್ರಶ್ನೆ ನಂದಕುಮಾರ್ ಅವರಿಂದ ಸರ್ ನಾನು ಮೈಸೂರಿನಲ್ಲಿ ಒಂದು ಮನೆ ಪರ್ಚೇಸ್ ಮಾಡಿದ್ದೇನೆ ಅದಕ್ಕೆ ಹೋಮ್ ಲೋನ್ ಇದೆ 24 ಲಕ್ಷ ಪ್ರತಿ ತಿಂಗಳು 22,500 EMI ಕಟ್ತಾ ಇದ್ದೇನೆ ಇವತ್ತಿನ ಮನೆಯ ವ್ಯಾಲ್ಯೂ 60 ಲಕ್ಷ ನಾನೇನಾದರೂ ಮನೆಯನ್ನು ಮಾಡಿದ್ರೆ 30 ಲಕ್ಷ ಲೋನನ್ನು ಕ್ಲಿಯರ್ ಮಾಡಿದ್ರೆ ಒಂದಷ್ಟು ದುಡ್ಡು ನನ್ನ ಹತ್ರ ಉಳ್ಕೊಳ್ಳುತ್ತೆ ಅದನ್ನ ನಾನು ಷೇರು ಮಾರುಕಟ್ಟೆಯಲ್ಲಿ ಲಾರ್ಜ್ ಕ್ಯಾಪ್ ಕಂಪನಿಗಳಿಗೆ ಹಾಕಿದ್ರೆ ನನಗೆ ಲಾಭ ಬರಬಹುದಾ ಸಜೆಸ್ಟ್ ಮಾಡಿ ನನಗೆ ಸ್ವಲ್ಪ ಗೊಂದಲ ಇದೆ ನಿಮ್ಮ ವಿಡಿಯೋಗಳನ್ನು ತಪ್ಪದೆ ನೋಡ್ತಾ ಇದ್ದೆ ಬಹಳ ಒಳ್ಳೆಯ ಪ್ರಶ್ನೆ ಇದಕ್ಕೆ ಉತ್ತರವನ್ನು ಸಂಪೂರ್ಣವಾಗಿ ಕೊಡಲೇಬೇಕು ನಾನು ಒಂದು 11 ಅಂಶಗಳನ್ನು ಇಟ್ಟುಕೊಂಡು ಈ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ ಮೊದಲನೆಯದು ನಂದಕುಮಾರ್ ಅವರೇ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಪರಿಣಿತಿ ಇದೆ ನೀವು ಎಷ್ಟು ಸಂಶೋಧನೆಯನ್ನು ಆಗಲೇ ಮಾಡಿದ್ದೀರಿ ಮೂರನೆಯದು ನೀವು ಯಾವ ತರದ ಷೇರುಗಳಲ್ಲಿ ಹಣವನ್ನು ಹಾಕ್ತೀರಿ ನಾಲ್ಕನೆಯದು ನಿಮಗೆ ರಿಸ್ಕ್ ತೆಗೆದುಕೊಳ್ಳುವ ಶಕ್ತಿ ಎಷ್ಟಿದೆ ಯಾಕಂತಂದ್ರೆ ನಿಮ್ಮ ವಯಸ್ಸು ಹೇಳಿಲ್ಲ ಇದೇ ಒಂದೇ ಮನೆನ ಮೈಸೂರಲ್ಲಿ ಇರೋದು ಅಥವಾ ಬೇರೆ ಕಡೆನೂ ಮನೆಗಳಿದ್ದಾವ ಅದನ್ನು ಹೇಳಿಲ್ಲ ನಿಮ್ಮ ಸಂಬಳ ಎಷ್ಟು ಅಂತ ಗೊತ್ತಿಲ್ಲ ಮತ್ತೆ ನಿಮಗೆ ಬೇರೆ ಏನು ಆದಾಯ ಇದೆ ಮತ್ತೆ ಬೇರೆ ಏನು ಆಸ್ತಿಗಳಿವೆ ಆ ಡೀಟೇಲ್ಸ್ ನನ್ನ ಹತ್ರ ಇಲ್ಲ ಐದನೆಯ ಪ್ರಶ್ನೆಯನ್ನು ಕೇಳಲೇಬೇಕು ನೀವು ಡಾಕ್ಟರ್ ಭರತ್ಚಂದ್ರ ಕಾರ್ಯಾಗಾರವನ್ನು ತಗೊಂಡಿದ್ದೀರಿ ಅಂತಂದ್ರೆ ನಾನು ಊಹಿಸ್ಕೊಳ್ತೇನೆ ನೀವೊಂದು 25-30 ಗಂಟೆಗಳ ಕಾರ್ಯಕ್ರಮವನ್ನು ಕೇಳಿದ್ದೀರಿ ಬೇಕಾದಷ್ಟು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ್ದನ್ನು ನೋಡಿದ್ದೀರಿ ಆದ್ದರಿಂದ ನಿಮಗೆ ಷೇರು ಮಾರುಕಟ್ಟೆಯಲ್ಲಿ ಎಷ್ಟು ಲಾಭ ಇದೆ ಯಾವ ತರದ ಷೇರುಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಫಂಡಮೆಂಟಲ್ ಅನಾಲಿಸಿಸ್ ಹೇಗೆ ಮಾಡಬೇಕು 3 ತಿಂಗಳಿಗೊಮ್ಮೆ ನೀವು ಕೊಂಡ ಷೇರುಗಳ ಆರೋಗ್ಯವನ್ನು ವಿಚಾರಣೆ ಮಾಡೋದು ಹೇಗೆ ಎಲ್ಲವೂ ತಿಳಿದಿರುತ್ತೆ ಅಂತ ನನಗೆ ಗೊತ್ತಿದೆ ಆರನೇ ಅಬ್ಸರ್ವೇಷನ್ ನಿಮ್ಮ ಮನೆ ಮೈಸೂರಿದ್ದು ಇದು ಒಂದೇ ಮನೆ ಇದಾದ್ಮೇಲೆ ನಾನು ಬಾಡಿಗೆ ಮನೆಯಲ್ಲಿರಬೇಕು ಅಂತಂದ್ರೆ ಬಾಡಿಗೆ ಮನೆಯಲ್ಲಿರುವಂತಹ ಮನಸ್ಥಿತಿ ನಿಮಗಿದೆಯೇ ಏಳನೇ ಅಬ್ಸರ್ವೇಷನ್ ನೀವು ಮನೆಯನ್ನು ಮಾರಲಿಕ್ಕೆ ನಿಮ್ಮ ಕುಟುಂಬದವರ ಅನುಮತಿ ಇದೆಯೇ ಯಾಕಂತಂದ್ರೆ ಬಹಳ ಸತಿ ಅವ್ರದ್ದು ಅಬ್ಜೆಕ್ಷನ್ ಇರುತ್ತೆ ಷೇರು ಮಾರುಕಟ್ಟೆ ಏನಿದ್ದರೂ ಲಾಸು ನೀವು ಜೂಜಾಡ್ತಾ ಇದ್ದೀರಿ ಮತ್ತೆ ನಿಮ್ಮ ಕುಟುಂಬದ ಹಿರಿಯರು ನಿಮಗೆ ಇದರ ಬಗ್ಗೆ ಸಲಹೆ ಕೊಡ್ಲಿಕ್ಕೂ ಬರ್ತಾರೆ ಕೌನ್ಸಿಲಿಂಗಿಗೂ ಬರಬಹುದು ಬಹುಶಃ ಏಳನೆಯ ಅಬ್ಸರ್ವೇಷನ್ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಸದ್ಯಕ್ಕೆ ಷೇರು ಮಾರುಕಟ್ಟೆಯಲ್ಲಿ ಒಳ್ಳೆಯ ಲಾಭ ಇದೆ ಇವತ್ತಿನ ವರೆಗಿನ ಎಲ್ಲ ಸಂಶೋಧನೆಗಳ ಪ್ರಕಾರ ಷೇರು ಮಾರುಕಟ್ಟೆಯಲ್ಲಿ ಬರ್ತಾ ಇರುವಂತಹ ಪ್ರಾಫಿಟ್ ರಿಯಲ್ ಎಸ್ಟೇಟ್ ಅಲ್ಲಿ ಇಲ್ಲ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದ್ರೆ ರಿಯಲ್ ಎಸ್ಟೇಟ್ ಸಡನ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಚಿಗುರುಕೊಳ್ಳುತ್ತೆ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ನಿಮ್ಮ ಮನೆ ಹತ್ರ ಮೆಟ್ರೋ ಸ್ಟೇಷನ್ ಬರುವುದು ಅಥವಾ ನಿಮ್ಮ ಮನೆ ಹತ್ರ ದೊಡ್ಡ ಮಾಲು ಇನ್ಯಾವುದೋ ಒಂದು ದೊಡ್ಡ ಸಂಸ್ಥೆ ತಮ್ಮ ಬ್ರಾಂಚ್ ಅನ್ನು ತೆರೆಯುವುದು ಅಂತ ಸಮಯದಲ್ಲಿ ಆ ಮನೆಯ ವ್ಯಾಲ್ಯೂ ಬಹಳ ರೇರ್ ಆಗಿ ಷೇರು ಮಾರುಕಟ್ಟೆಗಿಂತ ಅಧಿಕವಾಗಬಹುದು ಆ ಸಮಯದಲ್ಲಿ ಬೇಜಾರು ಮಾಡ್ಕೋಬಾರದು ಈಗ ಇನ್ನೊಂದಷ್ಟು ಅಬ್ಸರ್ವೇಷನ್ಗಳನ್ನು ಮಾಡ್ತಾ ಇದ್ದೇನೆ ನಿಮ್ಮ ಮನೆಯನ್ನು ಮಾರಿಕೊಂಡರೆ 60 ಲಕ್ಷ ಆಮೇಲೆ ಲೋನ್ ಅನ್ನು ತೀರಿಸಿದ್ರೆ 30 ಉಳ್ಕೊಳ್ತು ಆ 30ರಲ್ಲಿ ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಕಟ್ಟಿದ್ರೆ ಒಂದು 4 ಲಕ್ಷ ಹೋಗಬಹುದು ಅಂತ ಊಹಿಸ್ಕೊಂಡ್ರೆ ನಿಮ್ಮ ಹತ್ರ ಉಳ್ಕೊಳ್ಳೋದು 26 ಹಾಗೆ ನಾವು ಷೇರು ಮಾರುಕಟ್ಟೆಯಲ್ಲಿ ನೋಡಿದ ಹಾಗೆ ಈಗ 26 ಲಕ್ಷ ಹಾಕಿದ್ರೆ 5 ವರ್ಷದ ಮೇಲೆ 52 10 ವರ್ಷಗಳ ಮೇಲೆ 104 15 ವರ್ಷಗಳ ಮೇಲೆ 208 20 ವರ್ಷಗಳ ಮೇಲೆ 416
ಹಾಗಾದ್ರೆ ಒಂದು ವಿಚಾರ ಹೇಳಬೇಕು, ಒಂದೇ ತರ ಷೇರು ಮಾರುಕಟ್ಟೆ ಮೇಲೆ ಹೋಗ್ತಾ ಇರಲ್ಲ, ನೀವು ಮಾರಿಕೊಳ್ಳುವ ಸಮಯದಲ್ಲಿ ಏನಾದರೂ ಬೇರ್ ಮಾರ್ಕೆಟ್ ಬಂದ್ರೆ ನಿಮ್ಮ 4.16 ಏನಿದೆ ಅದು 3 ವರೆಗೂ ಬರಬಹುದು. ಆದ್ದರಿಂದ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಷ್ಟೆಲ್ಲ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡುವುದು ಲಾಭಕರ ಅಂತ ನಿಮಗೆ ಕಂಡ್ರೆ ನೀವು ನಿಮ್ಮ ನಿರ್ಧಾರವನ್ನು ಆ ರೀತಿ ತಗೊಳ್ಬಹುದು. ಈ ಪ್ರಶ್ನೆ ಬಹಳಷ್ಟು ಜನರಿಗೆ ಬೆಂಗಳೂರಿನಲ್ಲಿ ಕೂಡ ಇರಬಹುದು. ಆದ್ದರಿಂದ ಈ ಪ್ರಶ್ನೆಗೆ ನಾನು ವಿವರವಾಗಿ ಉತ್ತರವನ್ನು ತಿಳಿಸಿದ್ದೇನೆ. ಮತ್ತೊಂದು ವಿಚಾರ, ನಾನು ಹೇಳಿದ ಒಂದು ಅಂದಾಜು 5 ವರ್ಷಕ್ಕೊಮ್ಮೆ ಡಬಲ್ ಆಗುವಂತಹದ್ದು ಷೇರು ಮಾರುಕಟ್ಟೆಯಲ್ಲಿ, ನಿಮಗೆ ಅದೃಷ್ಟ ಇದ್ರೆ 4 ವರ್ಷಕ್ಕೂ ಆಗ್ಬೋದು, 3.5 ವರ್ಷಕ್ಕೂ ಆಗ್ಬೋದು, ಇಲ್ಲ ಬೇರ್ ಮಾರ್ಕೆಟ್ ಬಂದ್ರೆ 5 ವರ್ಷದ ಬದಲು 7 ವರ್ಷವೂ ಆಗ್ಬೋದು. ಇವತ್ತು 7 ಗಂಟೆಗೆ ನಮ್ಮ ಚಾನೆಲ್ 1 ಅಲ್ಲಿ ಈ 4 ಕಾಯಿಲೆಗಳು ಇದ್ದರೆ ನೀವು ಯಾವತ್ತೂ ಲಾಭ ಮಾಡುವುದಿಲ್ಲ ಅಂತ ವಿಡಿಯೋ ಮಾಡಿದ್ದೇವೆ. ಮತ್ತೊಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟು ಈ 4 ಕಾಯಿಲೆಗಳು ಇದ್ರೆ ಬಹುಶಃ ನೀವು ಡಾಕ್ಟರ್ ಭರತ್ಚಂದ್ರ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಬೇಕು ಅಂತ ನನ್ನ ಸಲಹೆ. ಮುಂದಿನ ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ, ಎಲ್ಲರಿಗೂ ಈ ಪ್ರಶ್ನೆ ಕೇಳಬೇಕು ಅಂತ ಮನಸ್ಸಿಗೆ ಬಂದಿರಬಹುದು. ಎಚ್ ಕಮಲಾಕರ್ ಅವರದು, ಸರ್ ನನಗೀಗ 51 ವರ್ಷ, ನಾನು ನಿಮ್ಮ ಸ್ಟೂಡೆಂಟು, ನನ್ನ ಹತ್ರ PPF ನಲ್ಲಿ 34 ಲಕ್ಷ ಇದೆ, ನಾನು ಸ್ವಲ್ಪ ಹಣವನ್ನು ವಿಡ್ರಾ ಮಾಡಿ ಷೇರು ಮಾರುಕಟ್ಟೆಯಲ್ಲಿ 10-15 ವರ್ಷ ತೊಡಗಿಸಬಹುದೇ? ಬಹಳ ಬಹಳ ಸೂಪರ್ ಪ್ರಶ್ನೆ ಇದು. ನಮಗೆ ತಿಳಿದ ಹಾಗೆ PPFನಲ್ಲಿ 7.1% ಬಡ್ಡಿ ಕೊಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಇಲ್ಲ. ಮತ್ತೆ 10% ಇನ್ಕಮ್ ಟ್ಯಾಕ್ಸ್ ನ ಷೇರು ಮಾರುಕಟ್ಟೆಯಲ್ಲಿ ಕಟ್ತಾನೆ ಅಂತಂದ್ರೆ 8% ಬರುತ್ತೆ ಅಂತಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹಾಕುವುದು ಉಚಿತ. ನಮಗೆ ಗೊತ್ತಿದ್ದ ಹಾಗೆ ಷೇರು ಮಾರುಕಟ್ಟೆಯಲ್ಲಿ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ತೇನೆ, ಡಾಕ್ಟರ್ ಭರತ್ಚಂದ್ರ ಸ್ಟೂಡೆಂಟು ಅಂತಂದ್ರೆ ನೀವು 15-25-30% ವರೆಗೂ ಲಾಭವನ್ನು ಷೇರುಗಳಲ್ಲಿ ನಿರೀಕ್ಷೆ ಮಾಡಬಹುದು. ಆದ್ದರಿಂದ ನೀವು ಕೇಳಿದ ಪ್ರಶ್ನೆ ಬಹಳ ಸರಿಯಾಗಿದೆ. ಒಂದಷ್ಟು ದೊಡ್ಡ ಮೊತ್ತವನ್ನು ಈ PPFನಿಂದ ತೆಗೆದುಬಿಟ್ಟು ನೀವು ಅದನ್ನು ಅಷ್ಟೇ ಲಾಂಗ್ ಆಗಿ 10-15 ವರ್ಷ ಸಾಕಾಗೋದಿಲ್ಲ. ನನ್ನ ಪ್ರಕಾರ ನಿಮಗೀಗ 40 ವರ್ಷ ಆಗಿದೆ ಅಂತಂದ್ರೆ ಇನ್ನು 20 ವರ್ಷ ಮುಟ್ಟುವುದಿಲ್ಲ ಅಂತೇಳಿ ಈ ಬ್ಲೂ ಚಿಪ್ಪುಗಳಲ್ಲಿ ಹಾಕಿಟ್ರೆ ನಿಮಗೆ ಜುಮ್ ಅನಿಸಿಕೊಳ್ಳುವಷ್ಟು ದುಡ್ಡು ಷೇರು ಮಾರುಕಟ್ಟೆಯಿಂದ 60 ವರ್ಷಕ್ಕೆ ಬರುತ್ತೆ. ಅದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 10% ಕಟ್ಟಿದ್ರೆ ಬೇಕಾದಷ್ಟು ದುಡ್ಡು ಉಳ್ಕೊಳ್ಳುತ್ತೆ. PPFನಲ್ಲಿ ಮಾಡಿದ ತಪ್ಪನ್ನು ಇಲ್ಲಿ ನೀವು ಕಲೆಕ್ಷನ್ ಮಾಡ್ತಾ ಇದ್ದೀರಿ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಅಲ್ಲಿದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ ಈ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.